ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 1 ರಿಂದ 9 ರ ತನಕ ಈ 8 ರಾಶಿಯವರಿಗೆ ಗಜಕೇಸರಿ ಯೋಗ ಮತ್ತು ಮುಟ್ಟಿದಲ ಚಿನ್ನ. ಹಾಗಾದರೆ ಏನೇನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಕೆಡುಕು ಮತ್ತು ಒಳಿತುಗಳಿಗೆ ನಮ್ಮ ರಾಶಿಚಕ್ರದಲ್ಲಿ ಆಗುವಂತಹ ಬದಲಾವಣೆಗಳೇ ಕಾರಣ ಎಂದು ಹೇಳುತ್ತದೆ ಜ್ಯೋತಿಷ ಶಾಸ್ತ್ರ. ರಾಶಿಚಕ್ರದಲ್ಲಿ ಬದಲಾವಣೆ ಆದಂತೆ ನಮ್ಮ ಜೀವನದಲ್ಲಿ ಕೂಡ ಏರುಪೇರುಗಳಾಗುತ್ತದೆ. ರಾಶಿಚಕ್ರದಲ್ಲಿ ಆಗುವಂತಹ ಬದಲಾವಣೆಯಿಂದ ಒಂದು ರಾಶಿಯವರಿಗೆ ಒಳಿತಾದರೆ ಇನ್ನೊಂದು ರಾಶಿಯವರಿಗೆ ಕೆಡಕಾಗುತ್ತದೆ. ಸ್ನೇಹಿತರೆ, ಇದೇ ಏಪ್ರಿಲ್ 1ನೇ ತಾರೀಕಿನಿಂದ 9ನೇ ತಾರೀಕಿನ ತನಕ ಈ 8 ರಾಶಿಗಳಿಗೆ ಬಹಳ ಒಳ್ಳೆಯ ಕಾಲ ಇದೆ ಮತ್ತು ರಾಜಯೋಗ ಇದೆ ಎಂದು ಹೇಳುತ್ತಿದೆ ಜ್ಯೋತಿಷ ಶಾಸ್ತ್ರ. ಹಾಗಾದರೆ ಆ ರಾಜಯೋಗ ಇರುವಂತಹ ಆ 8 ರಾಶಿಗಳು ಯಾವುದು ಅಂತ ನಾವು ಈಗ ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಬಹಳಷ್ಟು ಧನದ ಪ್ರಾಪ್ತಿಯಾಗುತ್ತದೆ, ಜೊತೆಗೆ ಲಕ್ಷ್ಮೀದೇವಿ ಅವರಿಗೆ ಒಲಿಯಲಿದ್ದಾಳೆ. ಹಾಗೆ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ನಿಮ್ಮ ಎಷ್ಟೋ ದಿನದ ಆಸೆ ನೆರವೇರಲಿದೆ ಮತ್ತು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ನೀವು ತುಂಬ ಎತ್ತರಕ್ಕೆ ಬೆಳೆಯುತ್ತೀರಿ ಮತ್ತು ಆದಷ್ಟು ಬೇಗ ಶ್ರೀಮಂತರಾಗ್ತೀರಿ. ಎರಡನೇದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಇಲ್ಲಿಯವರೆಗೆ ಆಗಿಲ್ಲದ ಲಾಭ ಆಗಲಿದೆ. ಇನ್ನು ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಇನ್ನು ದಿನದಲ್ಲಿ ಒಮ್ಮೆ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೆ ದೇವರ ಆಶೀರ್ವಾದ ಸಿಗಲಿದೆ. ಮೂರನೇದಾಗಿ ಸಿಂಹರಾಶಿ. ಈ ರಾಶಿಯವರಿಗೆ ಇಂದು ಬಹಳ ಉತ್ತಮವಾದಂತಹ ಸಮಯ. ಇವರಿಗೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ. ನಿಮಗೆ ಸಿಗುವಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಕೋಪಿಸಿಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಈ ತಿಂಗಳು ಶುಭ ತರಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ಮೀನರಾಶಿ, ಇವರಿಗೆ ಉತ್ತಮ ಹಣದ ಲಾಭ ಆಗಲಿದೆ. ಹಾಗೇ ನೀವು ವ್ಯವಸಾಯದ ಕೆಲಸ ಮಾಡ್ತಾ ಇದ್ರೆ ಅದು ನಿಮಗೆ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಹಾಗೆಯೇ ಹೆಚ್ಚಿನ ಗಳಿಕೆಗೆ ಇದು ಒಳ್ಳೆಯ ಸಮಯ. ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದು ಒಳ್ಳೆಯದು. ವೃಷಭ ಹಾಗೆಯೇ ಕಟಕ ರಾಶಿ. ಈ ರಾಶಿಯವರಿಗೆ ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಬಡವರಿಗೆ ಸಹಾಯ ಮಾಡಿ, ಅದರ ಪ್ರತಿಫಲವಾಗಿ ನಿಮಗೆ ಒಳ್ಳೆಯದಾಗಲಿದೆ. ಇನ್ನು ಕೊನೆಯ ರಾಶಿ ಕನ್ಯಾ ರಾಶಿ. ಈ ರಾಶಿಯವರು ಇದುವರೆಗೆ ಮಹಿಳೆಯರಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ. ಅದು ಈಗ ಸಂಪೂರ್ಣ ನಿವಾರಣೆ ಆಗಿ ಒಳ್ಳೆಯ ರೀತಿಯಿಂದ ಬದುಕನ್ನು ಸಾಗಿಸಬಹುದಾಗಿದೆ. ಆದಷ್ಟು ಅನಗತ್ಯವಾಗಿ ಮಹಿಳೆಯರಿಗೆ ಹಣ ಖರ್ಚು ಮಾಡೋದನ್ನು ಕಡಿಮೆ ಮಾಡಿ. ನಿಮಗೆ ಬೇರೆ ಕಡೆಯಿಂದ ಧನ ಸಹಾಯ ಆಗಲಿದೆ. ಧನ್ಯವಾದಗಳು.